देश योधन देश प्राणवोधन देश हुतात्मन योध कैप्टन प्रांजल अंतिम विदाय संसद तेजस्वी सूर्य ना गमन अंतिम यात्री पार्थिव शरीर जो नडक बेंगलूरु दक्षिण क्षेत्र संसद तेजस्वी सूर्य सुमार 30 किलोमीटर सागते अंतिम यात्रे कैप्टन प्रांजल पार्थिव शरीर तेरे वाहन नेर सोमसुंदर पाळ्यदवरिगू कूड़ा अंतिम यात्रा नडसते अल्ली चितागार अग्नि स्पर्शवन्न बेंगलूरु दक्षिण क्षेत्र संसद तेजस्वी सूर्य कूड़ा नूरारू जन अंतिम यात्री हेज्जेयन्नु हाक्तिदारे मत्तोंदु दृश्यदल्लि गमनिसुत्तिदीरि नीवु शाला मक्कळु रस्ते बदियल्लि अंतिम नमनवन्न सल्लिसुवुदक्के अंत हेळि कायुत्ता इरुवंत दृश्य सल्यूट माड्ता इद्दारे मक्कळु आ मूलक देशक्कागि प्राणवन्न कळकोंडंत वीर योधनिगे अंतिम नमनवन्न सल्लिसुत्ता इद्दारे त्रिवर्ण ध्वजवन्न कैयल्लि हिडिदिद्दारे ई एल्ल मक्कळिगू क्याप्टन् प्रांजल् अवरु बदुकिदंत रीति ಅವರ ಸಾಧನೆ ದೇಶಕ್ಕಾಗಿ ಅವರು ಮಾಡಿದಂತ ತ್ಯಾಗ ಮುಂದಿನ ಪೀಳಿಗೆಗೆ ಈ ಮಕ್ಕಳಿಗೆ ಖಂಡಿತವಾಗಲೂ ಒಂದು ರೀತಿ ಮಾದರಿ ಇದ್ದ ಹಾಗೆ ಅಂತದೊಂದು ಬದುಕನ್ನ ಬದುಕಿನ ದಾರಿಯನ್ನ ತೋರಿಸಿಕೊಟ್ಟು ಹೋಗಿದ್ದಾರೆ ಕ್ಯಾಪ್ಟನ್ ಪ್ರಾಂಜಲ್ ನೂರಾರು ಮಕ್ಕಳಿದ್ದಾರೆ ಮಕ್ಕಳ ಬ್ಯಾಂಡ್ ತಂಡ ಜೊತೆಗೆ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳು ಸಲ್ಯೂಟ್ ಮಾಡುತ್ತಿದ್ದಾರೆ ಕ್ಯಾಪ್ಟನ್ ಪ್ರಾಂಜಲ್ ಅವರ ಪಾರ್ಥಿವ ಶರೀರಕ್ಕೆ ಆ ಮೂಲಕ ತಮ್ಮ ಗೌರವವನ್ನ ಸಲ್ಲಿಸುತ್ತಿದ್ದಾರೆ ಕೈಯಲ್ಲಿ ತ್ರಿವರ್ಣ ಧ್ವಜವನ್ನ ಕೂಡ ನೀವು ನೋಡ್ತಾ ಇದ್ದೀರಿ ದೇಶಕ್ಕಾಗಿ ಪ್ರಾಣವನ್ನ ಕಳೆದುಕೊಂಡಂತ ಯೋಧ ಕ್ಯಾಪ್ಟನ್ ಪ್ರಾಂಜಲ್ ರಾಜೌರಿಯ ಅರಣ್ಯದಲ್ಲಿ ಉಗ್ರರು ಅಡಗಿ ಕುಳಿತಿರ್ತಾರೆ ಉಗ್ರರ ಅಡಗು ತಾಣದ ಮೇಲೆ ಯೋಧರು ದಾಳಿಯನ್ನ ಮಾಡೋಕೆ ಮುಂದಾದಂತ ಸಂದರ್ಭದಲ್ಲಿ ಯೋಧರ ಮೇಲೂ ಕೂಡ ಅಟ್ಯಾಕ್ ಆಗುತ್ತೆ ಆ ಸಂದರ್ಭದಲ್ಲಿ ಐವರು ಯೋಧರು ಪ್ರಾಣವನ್ನ ಕಳೆದುಕೊಳ್ತಾರೆ ಇಬ್ಬರು ಸೇನಾಧಿಕಾರಿಗಳು ಮೂವರು ಸೈನಿಕರು ಆ ಇಬ್ಬರು ಸೇನಾಧಿಕಾರಿಗಳಲ್ಲಿ ಕ್ಯಾಪ್ಟನ್ ಪ್ರಾಂಜಲ್ ಕೂಡ ಒಬ್ಬರು 2014 ರಲ್ಲಿ ಸೇನೆಗೆ ಸೇರಿದಂತವರು ಕ್ಯಾಪ್ಟನ್ ಪ್ರಾಂಜಲ್ 63 ರೈಫಲ್ಸ್ ರಾಷ್ಟ್ರೀಯ ರೈಫಲ್ಸ್ ನಲ್ಲಿ ಅವರು ಕೆಲಸವನ್ನ ಮಾಡುತ್ತಿದ್ದಾರೆ ಉಗ್ರರ ಗುಂಡಿಗೆ ಎದೆಯುಟ್ಟಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಕ್ಯಾಪ್ಟನ್ ಪ್ರಾಂಜಲ್ ಅವರ ಅಂತಿಮ ಯಾತ್ರೆ ಸಾಗ್ತಾ ಇದೆ ದಾರಿಯುದ್ದಕ್ಕೂ ಶಾಲಾ ಮಕ್ಕಳು ಕ್ಯಾಪ್ಟನ್ ಪ್ರಾಂಜಲ್ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸುತ್ತಿದ್ದಾರೆ ಕಿಲೋಮೀಟರ್ ಗಟ್ಟಲೆ ವಿವಿಧ ಶಾಲೆಯ ಮಕ್ಕಳು ಕಾಲೇಜು ವಿದ್ಯಾರ್ಥಿಗಳು ಕ್ಯಾಪ್ಟನ್ ಪ್ರಾಂಜಲ್ ಅವರಿಗೆ ಗೌರವವನ್ನ ಸಲ್ಲಿಸೋದಕ್ಕೆ ಅಂತ ಹೇಳಿ ರಸ್ತೆ ಬದಿಯಲ್ಲಿ ಕಾಯ್ತಿದ್ದಾರೆ ನೂರಾರು ಮಕ್ಕಳು ಅವರ ಪಾರ್ಥಿವ ಶರೀರದ ಜೊತೆಯೇ ಹೆಜ್ಜೆಯನ್ನ ಹಾಕಿದ್ದಾರೆ ಶಾಲಾ ಮಕ್ಕಳು ತಮ್ಮ ಗೌರವವನ್ನ ಕ್ಯಾಪ್ಟನ್ ಪ್ರಾಂಜಲ್ ಅವರಿಗೆ ಸಲ್ಲಿಸುವಂತ ಕೆಲಸವನ್ನ ಮಾಡುತ್ತಿದ್ದಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ